ಹಾಯ್ ಎಲ್ರಿಗೂ ನಮಸ್ಕಾರ ನಮ್ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ದಿನಕ್ಕೊಂದು ಮುದ್ರೆ ಈ ಮಾಲಿಕೆ ಸರಣಿ ಚೆನ್ನಾಗಿ ಬ ಮುಂದಕ್ಕೆ ಹೋಗ್ತಾ ಇದೆ ಎಲ್ರು ಚೆಂದ ಚೆನ್ನಾಗಿ ಕಲಿತಾ ಇದ್ದೀರಾ ಬೇರೆಯವ್ರಿಗೆ ಶೇರ್ ಮಾಡ್ತಾ ಇದ್ದೀರಾ ಯಾವತ್ತೂ ಅಷ್ಟೇ ನಮ್ಗೆ ಏನ್ ತಿಳಿದಿದ್ಯೋ ಈ ಜ್ಞಾನವನ್ನ ಬೇರೆಯವ್ರ ಜೊತೆ ನಾವ್ ಯಾವಾಗ್ಲೂ ಹಂಚ್ಕೊಳ್ತಾ ಇರ್ಬೇಕು ಆವಾಗ್ಲೇನೆ ನಾವು ಚೆನ್ನಾಗಿರ್ತೀವಿ ಬೇರೆಯವರು ಕೂಡ ಚೆನ್ನಾಗಿರ್ತಾರೆ ಇವತ್ತಿನ ಮುದ್ರೆ ಸೂರ್ಯ ಮುದ್ರೆ ಈ ಹಿಂದೆ ವಾಯು ಮುದ್ರೆ ಮತ್ತೆ ಶೂನ್ಯ ಮುದ್ರೆ ಇವೆಲ್ಲ ಚಿಕಿತ್ಸಾ ಮುದ್ರೆಗಳು ಅಂತ ಹೇಳಿದ್ದೀನಿ ಮತ್ತೆ ಇವತ್ತಿ ಇನ್ನೊಂದ್ಸಲ ನಿಮ್ಗೆ ನೆನಪು ಮಾಡ್ತಾ ಇದ್ದೀನಿ ಹೀಗೆ ಮುಂದುವರೆದು ಚಿಕಿತ್ಸಾ ಮುದ್ರೆಗಳಲ್ಲಿ ಸೂರ್ಯ ಮುದ್ರೆ ನಮ್ ಹೇಗೆ ಮಾಡ್ಬೇಕಂದ್ರೆ ಉಂಗುರದ ಬೆರಳಿನ ತುದಿನ ಅಂದ್ರೆ ರಿಂಗ್ ಫಿಂಗರ್ ತುದಿನ ಹೆಬ್ಬೆಟ್ಟಿನ ಬುಡಕ್ಕೆ ತಾಗಿಸಿ ಹೆಬ್ಬೆಟ್ಟನ್ನ ಉಂಗುರದ ಬೆರಳಿನ ಮೇಲ್ಭಾಗಕ್ಕೆ ಇಟ್ಕೊಂಡ್ರೆ ಸೂರ್ಯ ಮುದ್ರೆ ಅಂತ ಆಗತ್ತೆ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡ್ಬೋದು ಮಾಡಿದ ಮೇಲೆ ಮತ್ತೆ ಏನು ಪ್ರಾಣ ಮುದ್ರೆ ಮಾಡಬೇಕು ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಚಿಕಿತ್ಸಾ ಮುದ್ರೆಗಳನ್ನ ನಮ್ಮ ತೊಂದರೆ ಕಮ್ಮಿ ಆದ್ಮೇಲೆ ತಕ್ಷಣ ನಿಲ್ಲಿಸಬೇಕು ಯಾಕಂದ್ರೆ ಬೇರೆ ತೊಂದರೆಗಳು ಬರೋ ಚಾನ್ಸಸ್ಸು ಇರುತ್ತೆ ಆದ್ರಿಂದ ನಮ್ಗೇನಿದೆ ಅಂತ ತಿಳ್ಕೊಂಡು ಅದಕ್ಕೆ ಕರೆಕ್ಟಾಗಿ ಆ ಮುದ್ರೆಗಳನ್ನ ಮಾಡಿ ನಮ್ಮ ತೊಂದರೆ ನಿವಾರಣೆ ಆದ್ಮೇಲೆ ನಿಲ್ಲಿಸ್ಬಿಡ್ಬೇಕು ಮತ್ತೆ ಈ ಸೂರ್ಯ ಮುದ್ರೆ ಇದು ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ ಪೃಥ್ವಿ ತತ್ವ ಕಡಿಮೆ ಆಗಿ ಅಗ್ನಿ ತತ್ವ ನಮ್ಮ ದೇಹದಲ್ಲಿ ಬೆಳೆಯುತ್ತೆ ಅಗ್ನಿ ತತ್ವ ಅಂದ್ರೆ ಶರೀರದ ಉಷ್ಣತೆ ಹೀಟನ್ನು ಹೆಚ್ಚು ಮಾಡುತ್ತೆ ಅಂತ ಆವಾಗ ಏನೇನಾಗತ್ತೆ ಅಂದ್ರೆ ಈ ಅಗ್ನಿ ತತ್ವದ ವೃದ್ಧಿ ಜಾಸ್ತಿ ಆಗೋದ್ರಿಂದ ಡೈಜೆಷನ್ನು ಚೆನ್ನಾಗಾಗತ್ತೆ ಮತ್ತೆ ಈ ಹೀಟು ಚೆನ್ನಾಗಿ ಬೆಳವಣಿಗೆ ಆಗೋದ್ರಿಂದ ಈ ಬೊಜ್ಜು ಕರಗಿ ಶರೀರ ತೆಳ್ಳಗಾಗತ್ತೆ ಈ ಬೊಜ್ಜು ಅಂತ ಇರುತ್ತಲ್ಲ ಈ ಬೊಜ್ಜು ಕರಗಿಸೋಕೆ ಇದಂತೂ ರಾಮ ಬಾಣತ್ತರ ಕೆಲಸ ಮಾಡತ್ತೆ ಈ ಮುದ್ರೆನ ಬೊಜ್ಜಿರೋರು ದಿನ ಐವತ್ತು ನಿಮಿಷ ಮಾಡಿ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡೋದ್ರಿಂದ ಬೇಗ ಬೊಜ್ಜು ಕರಗಿ ಶರೀರ ತುಂಬಾ ಸ್ಟ್ರಾಂಗ್ ಆಗುತ್ತೆ ಒಂದು ತಿಂಗಳ ಒಂದು ತಿಂಗಳು ಅಂದ್ರೆ ಕಂಟಿನ್ಯೂ ಆಗಿ ಬಿಡದೆರೆ ಮಾಡಿಬಿಟ್ರೆ ಕಡಿಮೆ ಅಂದ್ರೆ ಎರಡು ಕೆ ಜಿ ಕಮ್ಮಿ ಹಾಗೆ ಆಗತ್ತೆ ಅದ್ರ ಜೊತೇಲಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇದ್ರೆ ಕಮ್ಮಿ ಮಾಡುತ್ತೆ ಈ ರೀತಿ ಈ ಮುದ್ರೆ ಅಷ್ಟೇ ಅಲ್ಲದೆ ಈ ಮುದ್ರೆ ಚಳಿ ನಡುಕ ಇದ್ರೆ ಕಮ್ಮಿ ಆಗತ್ತೆ ಮತ್ತೆ ನಮ್ಮ ಸ್ಕಿನ್ನು ಕೈಕಾಲು ತಣ್ಣಗಾಗಿದೆ ಯಾಕೋ ಒಂಥರ ತುಂಬಾ ಚಳಿ ತರ ಅನ್ನಿಸ್ತಾ ಇದೆ ಅಂದ್ರೆ ಈ ಮುದ್ರೆ ಮಾಡ್ತಾ ಇದ್ರೆ ಉಷ್ಣ ಜಾಸ್ತಿಯಾಗಿ ಕೈಕಾಳುಗಳಿಗೆ ಶಕ್ತಿ ಬರುತ್ತೆ ಮತ್ತೆ ಕಫ ಶೀತ ಗಂಟಲ್ ನೋವು ಇವೆಲ್ಲ ಇದ್ದಾಗ ಕೂಡ ಇದು ಶಮನಗೊಳಿಸುತ್ತೆ ಆಮೇಲೆ ಜೀರ್ಣ ಶಕ್ತಿ ಚೆನ್ನಾಗತ್ತೆ ಹಸುವು ಚೆನ್ನಾಗ್ ಆಮೇಲೆ ಈ ಶೀತ ಚಳಿ ನಡುಕ ಅಂತ ಹೇಳಿದ್ನಲ್ಲ ಅದ್ರ ಜೊತೆಲಿ ಅಸ್ತಮಾ ಸೈನಸ್ಸು ಟಿ ಬಿ ಉಸಿರಾಟದ ತೊಂದರೆ ಇದ್ದರೆ ನ್ಯೂಮೋನಿಯಾ ಇದ್ದರೆ ಇವೆಲ್ಲ ನಾವೇನು ತಗೊಳ್ತಾ ಇದ್ದೀವೋ ಆ ಟ್ರೀಟ್ಮೆಂಟ್ ಜೊತೇಲಿ ಮಾಡಿದಾಗ ಬೇಗ ಕಮ್ಮಿ ಆಗತ್ತೆ ಆಮೇಲೆ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಇಂಡಿ ಒಡೆಯೋದೆಲ್ಲ ಕಾಮನ್ ಅಲ್ವಾ ಅದು ಕೂಡ ಇದು ಕಮ್ಮಿ ಮಾಡುತ್ತೆ ಆಮೇಲೆ ಕಣ್ಣಿನ ದೋಷ ಕ್ಯಾಟ್ರಾಕ್ಟ್ ಬರ್ದೇ ಇರೋ ತರ ತಡೆಯೋ ಶಕ್ತಿ ಈ ಮುದ್ರೆಗಿದೆ ಮತ್ತೆ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಚುರುಕುಗೊಳಿಸುತ್ತೆ ಅಂತ ಹೇಳ್ತಾರೆ ಮತ್ತೆ ಈ ಮುದ್ರೆಗಳು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ತೊಂದರೆ ನಿವಾರಣೆ ಆದ್ಮೇಲೆ ಈ ಮುದ್ರೆಗಳನ್ನು ಮಾಡೋದು ನಿಲ್ಲಿಸ್ಬೇಕು ಮತ್ತೆ ಇನ್ನ ಕೆಲವು ಎಷ್ಟೊಂದು ಇನ್ನ ನಾನು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ ಇನ್ನ ಎಷ್ಟೆಷ್ಟೊಂದು ಮುದ್ರೆಗಳನ್ನ ನಿಮ್ಮ ಮುಂದೆ ತರ್ತೀನಿ ಇವೆಲ್ಲ ಏನು ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಮತ್ತೆ ನಮ್ಮ ಟ್ರೀಟ್ಮೆಂಟ್ ಏನು ಇರುತ್ತೋ ಅದನ್ನ ನಿಲ್ಸೋ ಕೆಲ್ಸಾನೂ ಇಲ್ಲ ಯಾರಿಗೆ ಯಾವ ಪ್ರಾಬ್ಲಮ್ ಇದೆಯೋ ಆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ಬೋದು ಅದರ ಜೊತೆಯಲ್ಲೇ ಇದನ್ನ ಮಾಡ್ತಾ ಇರ್ಬೋದು ಮತ್ತೆ ನಾವು ಎಲ್ಲಾದ್ರೂ ಕೂತಾಗ ಟಿ ವಿ ನೋಡ್ತಾ ಇರ್ಬೇಕಾದ್ರೆ ಅವಾಗ ಕೂಡ ನಾವು ಒಂದು ಸೀರಿಯಲ್ಲು ಫಿಲಮು ನೋಡ್ತಿದ್ದೀವಿ ಅಂದಾಗ ಟೈಮ್ ನೋಡಿಕೊಂಡು ಅದನ್ನ ನೋಡ್ಕೊಂಡೇ ನಾವು ಮಾಡ್ಬೋದು ಯಾವ ತೊಂದರೆನೂ ಇಲ್ಲದೆ ಈಸಿಯಾಗಿ ಮಾಡ್ಬೋದು ಆದ್ರಿಂದ ಇನ್ನು ಎಷ್ಟೊಂದು ಮುದ್ರೆಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಎಲ್ಲರೂ ಕಲ್ತು ಆರೋಗ್ಯವಾಗಿರೋಣ ನಮಸ್ಕಾರ